ಸಿಕ್ಕಾಪಟ್ಟೆ ಮಳೆ ಅವಾಂತರ ಮುಂದುವರಿತಾ ಇದೆ ವಿಜಯಪುರದಲ್ಲಿ. ಡೋಣಿ ನದಿ ಬಹಳ ಫೇಮಸ್ ನದಿ, ಮೈದುಂಬಿ ಹರಿತಾ ಇದೆ. ಬಿಜ್ಜಳ ಕೆಳ ಸೇತುವೆ ಒನ್ಸ್ ಅಗೇನ್ ಮುಳುಗಡೆ ಆಗೋಗಿದೆ ನೋಡಿ. ಬಹಳ ದೊಡ್ಡ ನದಿಗಳಲ್ಲಿ ಡೋಣಿ ನದಿ ಕೂಡ ಒಂದು. ಕಳೆದ ಸಲ ಪ್ರವಾಹವಾದಂಥ ಸಂದರ್ಭದಲ್ಲಿ ಡೋಣಿ ನದಿಯಲ್ಲಿ ಬಹಳ ಸಮಸ್ಯೆ ಆಗಿತ್ತು. ಬಿಜ್ಜಳದ ಕೆಳ ಸೇತುವೆ ಏನಾಗುತ್ತೆ, ಪ್ರತಿ ಸಲ ಮಳೆ ಬಂದಾಗ ಮುಳುಗೋಗುತ್ತೆ, ಅದರ ಮೇಲೆ ಗಾಡಿಗಳು ಸಂಚಾರ ಮಾಡ್ತವೆ. ಈ ಸಾಲನೂ ಹಾಗೆ ಆಗಿರೋದು. ಅಪಾಯವನ್ನು ಲೆಕ್ಕಿಸದೆ ವಾಹನ ಸವಾರರು ಸಂಚಾರ ಮಾಡಬೇಕಾದಂಥ ದುಸ್ಥಿತಿ ಬಂದಿದೆ. ಅಲ್ಲಿ ಅಟ್ಲೀಸ್ಟ್ ಯಾರೂ ಕೂಡ ಆ ಕಡೆಯಿಂದ ಈ ಕಡೆಗೆ ಹೋಗಬೇಡಿ ಅಂತನೋ ಅಥವಾ ಬೇರೆ ಏನೋ ಹೇಳ್ತಾ ಇಲ್ಲ. ನೀವು ಹೋಗಲೇಬೇಕಾಗತ್ತೀ. ಅಲ್ಲಿಂದ ಇಲ್ಲಿಗೆ ಲಾರಿಗಳು ಹೋಗಬೇಕಾಗತ್ತೆ, ಅಲ್ಲಿಂದ ಇಲ್ಲಿಗೆ ಕಾರ್ಗಳು ಹೋಗಬೇಕಾಗತ್ತೆ, ಆ ಊರಿಂದ ಈ ಊರಿಗೆ ಹೋಗಬೇಕಾಗತ್ತೆ. ಐ ಅಂಡರ್ಸ್ಟ್ಯಾಂಡ್, ಟೋಟ್ಲಿ ಅಂಡರ್ಸ್ಟ್ಯಾಂಡ್. ಗಮನಿಸಿ ಫುಟೇಜ್ಗಳು ಯಾವ. ರೈತ ಬೆಳೆದ ಬೆಳೆಗೆ ರೈತನೇ ಬೆಲೆ ಕಟ್ಟಬೇಕು, ರೈತ ರೈತೋದ್ಯಮಿ ಆಗಬೇಕು. ಫ್ರೀಡಂ ಆ್ಯಪ್ ಡೌನ್ಲೋಡ್ ಮಾಡಿ, ನೀವು ರೈತೋದ್ಯಮಿ ಆಗಿ. ಒಂದು ಈ 8 ಚಕ್ರದ್ದು 12 ಚಕ್ರದ್ದು ಲಾರಿ ಬರ್ತದಲ್ಲ, ಅದು ನೋಡಿ ಹೆಂಗೆ ಹೋಗ್ತಾ ಇದೆ ನೋಡಿ, ಗಮನಿಸಿ. ಹ್ಯೂಜ್ ವೆಹಿಕಲ್, ಸೇತುವೆ ಅದು, ಆ ಕಡೆ ಈ ಕಡೆ ನದಿ, ನಿಮಗೆ ಕಾಣಿಸ್ತಾ ಇದೆಯಾ? ಆ ಕಡೆ ಈ ಕಡೆ ನದಿ ನಿಮ್ಗೆ ಕಾಣ್ತಾ ಇರೋದು, ಡೋಣಿ ನದಿ. ಭಾಳ ಸೆಳೆತ ಡೋಣಿ ನದಿಯದ್ದು. ಆಮೇಲೆ ಇನ್ನೊಂದು ನೋಡಿ, ಆ ಗಾಡಿ ಹಿಂದ್ಗಡೆ ಇನ್ನೊಂದು ಗಾಡಿ, ಅದ್ರ ಮುಂದೆ ಇನ್ನೊಂದು ಗೂಡ್ಸ್ ಗಾಡಿ. ಏನು ಮಾಡ್ತೀರಿ? ಅನಿವಾರ್ಯ ನಿಮಗೆ ಬೇರೆ ಊರಿಂದ ಇನ್ನೊಂದೂರಿಗೆ ಹಾಲು ಸಾಕಿಸ್ಬೇಕು, ಪೆಟ್ರೋಲ್ ಸಾಕಿಸ್ಬೇಕು, ಇನ್ನೊಂದು ಸಾಕಿಸ್ಬೇಕು, ಬೇರೆ ಏನೋ ಒಂದಿಷ್ಟು ವಸ್ತುಗಳನ್ನು ಸಾಕಿಸ್ಬೇಕಾಗುತ್ತೆ. ಏನು ಮಾಡೋಕ್ಕಾಗುತ್ತೆ, ಸಹಜ ಅಲ್ವೇ? ಇದ್ಯಾವುದೋ ಆಯಿಲ್ ಟ್ಯಾಂಕರ್ ಇರಬೇಕು ನೋಡಿ. ಆ್ಯಸ್ ಫಾರ್ ಆಸ್ ಐ ನೋ ಇಟ್ ಲುಕ್ಸ್ ಲೈಕ್ ಎನ್ ಆಯಿಲ್ ಟ್ಯಾಂಕರ್. ಇದ್ಯಾವುದೋ ಸಿಮೆಂಟ್ ಗಾಡಿ. ಹೋಗಲೇಬೇಕು ನಿಮಗೆ, ಕನ್ಸ್ಟ್ರಕ್ಷನ್ ನಡೀತಿರುತ್ತೆ, ಇನ್ನೊಂದು ನಡೀತಿರುತ್ತೆ, ಏನು ಮಾಡ್ತೀರಿ? ಈಗ ನಮ್ಮೂರಿನಲ್ಲಿ ಈಗ ಕಂಪ್ಲಿ ಮತ್ತು ಗಂಗಾವತಿ ಸೇತುವೆ ಬಗ್ಗೆ ನಾವು ಭಾಳ ಸಲ ಮಾತಾಡ್ತೀವಿ. ಇದು ವಿಜಯಪುರ ಆಯ್ತಲ್ಲ, ಅದ್ರ ಬಗ್ಗೆ ಒಂದು ಸುಮ್ಮನೆ ಹೇಳ್ತಾ ಇದ್ದೀನಿ ನಾನು. ಅಲ್ಲಿಯೂ ಅಷ್ಟೇ, ನಿಮಗೆ ಮಳೆ ಬಂತ, ಸೇತುವೆ ಸಂಪೂರ್ಣ ಮುಳುಗಡೆ. ಇದಕ್ಕೊಂದು ಪರ್ಯಾಯ ಏನು ಮಾಡಬಹುದು ಅನ್ನೋದ್ರ ಬಗ್ಗೆ ಆಲೋಚಿಸಬೇಕು. ಸುನಿಲ್ ಮಾತಾಡ್ತಾರೆ, ನಮ್ಮ ಪ್ರತಿನಿಧಿ. ಸುನಿಲ್, ಈ ಬಿಜ್ಜಳ ಸೇತುವೆ ಪ್ರತಿ ಸಲ ಮಳೆ ಆದಾಗಲೂ ಕೂಡ ಸಮಸ್ಯೆ ಕಂಡ್ರಿ, ಏನಾದರೂ ಅದಕ್ಕೆ ಪರ್ಯಾಯ ಅಂತ ಇದೆಯಾ? ಅದಕ್ಕೆ ಏನಾದರೂ ಆಲೋಚನೆ ಇದೆಯಾ? ಅಥವಾ ಇಲ್ಲಪ್ಪ ಹಿಂಗೆ ಇರ್ತದೆ, ಮಳೆ ಬರ್ತದೆ, ಕಡಿಮೆ ಆದಾಗ ಆ ಸೇತುವೆ ಕೂಡ ಸರಿ ಹೋಗ್ತದೆ, ಜನ ಓಡಾಡ್ಕೊಳ್ತಾರೆ, ಇಲ್ಲ ಅಂತಂದಾಗ ನೀರಿನ ಮೇಲೆ ಓಡಾಡ್ಕೊಳ್ತಾರೆ ಅಂತಾನ. ಏನು ಕತೆ ವಿಜಯಪುರದಲ್ಲಿ? ಖಂಡಿತವಾಗ ಚಂದ್ರೆ, ಅಂತಂದ್ರೆ ಇದು ವಿಜಯಪುರ ಜಿಲ್ಲೆಯ ತಾಳಿಕೋಟೆ ತಾಲೂಕಿನ ಬಳಿ ಇರುವಂತಹ ಸೇತುವೆ ಪರಿಸ್ಥಿತಿ ಇದು. ಅಂದ್ರೆ ಪ್ರತಿ ವರ್ಷ ಕೂಡ ಮಳೆಗಾಲದ ಸಂದರ್ಭದಲ್ಲಿ ಈ ಸೇತುವೆ ಈ ರೀತಿಯಾಗಿ ಮುಳುಗಡೆ ಆಗುವಂತದ್ದು. ಅಂದ್ರೆ ಅಲ್ಲಿರುವಂತಹ ಎತ್ತರದ ಬ್ರಿಡ್ಜ್ ಅದು ಈಗಾಗಲೇ ಬಿರುಕು ಬಿಟ್ಟಿರುವಂತಹ ಹಿನ್ನೆಲೆಯಲ್ಲಿ ಆ ಮೇಲ್ ಆ ಏನ್ ದೊಡ್ಡ ಬ್ರಿಡ್ಜ್ ಇದೆ, ಆ ಬ್ರಿಡ್ಜ್ ಗಳ ಮೇಲೆ ಭಾರಿ ವಾಹನಗಳ ಸಂಚಾರಕ್ಕೆ ಅನುವು ಮಾಡಿಕೊಟ್ಟಿಲ್ಲ. ಅಲ್ಲಿ ಯಾರು ಕೂಡ ದೊಡ್ಡ ಮಟ್ಟದ ವಾಹನಗಳು ಸಂಚರಿಸಬಾರ್ದು ಅಂತ ಹೇಳಿ ಕೆಳಮಟ್ಟದಲ್ಲಿ ಒಂದು ಸಣ್ಣ ಸೇತುವೆಯನ್ನ ಮಾಡಿದ್ದಾರೆ. ಆ ಸೇತುವೆ ಮೂಲಕನೇ ಸಂಚರಿಸಬೇಕು ಅಂತ ಹೇಳಿ ಮೊದಲಿಂದ ಕೂಡ ಇದು ರೂಲ್ಸ್ ಅನ್ನ ಮಾಡಿರುವಂತದ್ದು. ಅಂದ್ರೆ ಆ ಭಾಗದಲ್ಲಿ ಆ ಸೇತುವೆಗಾಗ್ಲೇ ಏನ್ ದೊಡ್ಡ ಮಟ್ಟದ ಸೇತುವೆ ಏನಿದೆ ಅದು ಬಿರುಕು ಬಿಟ್ಟಿರುವಂತ ಕಾರಣವಾಗಿ ಈ ಸೇತುವೆಗೆ ವ್ಯವಸ್ಥೆ ಮಾಡಿಕೊಟ್ಟಿದ್ರು. ಆದ್ರೆ ಈಗ ಮಳೆಗಾಲದ ಈ ಸಂದರ್ಭದಲ್ಲಿ ದೋಣಿ ನದಿಗೆ ಹೆಚ್ಚಿನ ಪ್ರವಾಹ ಬಂದಿರುವಂತಹ ಹಿನ್ನೆಲೆಯಲ್ಲಿ ಈ ಸೇತುವೆಯಲ್ಲಿ ಕೂಡ ನೀರು ಹರಿತಾ ಇರುವಂತಹ ಪ್ರಯುಕ್ತವಾಗಿ ದೊಡ್ಡ ಮಟ್ಟದ ವಾಹನಗಳು ಅದೇ ಮಾರ್ಗದ ಮೂಲಕವೇ ಸಂಚರಿಸುವಂತದ್ದು. ಅಂದ್ರೆ ಈಗಾಗಲೇ ಮಹಾರಾಷ್ಟ್ರದಲ್ಲಿ ಮಳೆ ಬಂದ್ರೆ ಸಾಕು ವಿಜಯಪುರ ಜಿಲ್ಲೆಯ ದೋಣಿ ನದಿ ತುಂಬಿ ಹರಿಯಕ್ಕೆ ಶುರುವಾಗುತ್ತೆ. ಅಂದ್ರೆ ವಿಜಯಪುರ ಜಿಲ್ಲೆಯಲ್ಲಿ ಮಳೆ ಇರದೇ ಇದ್ರು ಸಹಿತ ಮಹಾರಾಷ್ಟ್ರದಲ್ಲಿ ಮಳೆ ಬಂದ್ರೆ ಸಾಕು ಜಿಲ್ಲೆಯ ದೋಣಿ ನದಿ ತುಂಬಿ ಹರಿಯುವಂತದ್ದು. ಅದೇ ರೀತಿಯಾದಂತಹ ಪರಿಸ್ಥಿತಿ ಈಗ ಎದುರಾಗಿದೆ. ಈಗಾಗಲೇ ಅಂತ ಪ್ರವಾಹದ ನೀರಿಲ್ಲ, ಅಂದ್ರೆ 1 ಗಂಟೆಗಳ ಕಾಲ ನೀರಿದ್ರೆ 1 ಗಂಟೆಗಳಿಗೆ ಏಕಾಗಿ ದೋಣಿ ನಡೆದು ಇಳಿದು ಹೋಗುವಂತದ್ದು. ಅಂದ್ರೆ ನಿನ್ನೆ ಅಂತೂ ತಡರಾತ್ರಿ ಸಂದರ್ಭದಲ್ಲಿ ಸಾಕಷ್ಟು ಇಡೀ ರಾತ್ರಿ ಹೊತ್ತಿನವರೆಗೂ ಸರತಿ ಸಾಲಿನಲ್ಲಿ ವಾಹನಗಳು ನಿಂತ್ಕೊಳ್ಳುವಂತಹ ಪರಿಸ್ಥಿತಿ ಕೂಡ ಎದುರಾಗಿತ್ತು. ಒಂದಿಷ್ಟು ನೀರಿನ ಪ್ರಮಾಣ ಏನು ಇಳಿಕೆ ಆಗುತ್ತೆ, ಇಳಿಕೆ ಆದಂತಹ ಸಂದರ್ಭದಲ್ಲಿ ಮತ್ತೆ ಯಥಾಸ್ಥಿತಿಯಲ್ಲಿ ವಾಹನಗಳ ಸಂಚಾರ ಮತ್ತೆ ಆರಂಭಗೊಳ್ಳುತ್ತೆ. ಚಂದನ್ ಸರ್, ಓಕೆ, ಥ್ಯಾಂಕ್ ಯು. ರೈತ ಬೆಳೆದ ಬೆಳೆಗೆ ರೈತನೇ ಬೆಲೆ ಕಟ್ಟಬೇಕು, ರೈತ ರೈತೋದ್ಯಮಿ ಆಗಬೇಕು. ಫ್ರೀಡಂ ಆ್ಯಪ್ ಡೌನ್ಲೋಡ್ ಮಾಡಿ, ನೀವು ರೈತೋದ್ಯಮಿ ಆಗಬೇಕು.